ಹೊಸದಾಗಿ ಆಗಿರುವಂತಹ ಚಂದ್ರನ್ ಮತ್ತು ಸುಧಾ ಅನ್ನುವ ನವ ದಂಪತಿಯನ್ನು ತೋರಿಸುವುದರ ಮೂಲಕ ಈ ಸಿನಿಮಾ ಶುರುವಾಗುತ್ತೆ ಇನ್ನು ಚಂದ್ರನ್ ಊರಿಂದ ಆಚೆ ಇರುವಂತಹ ತನ್ನ ಮನೆಗೆ ತನ್ನ ಹೆಂಡತಿಯನ್ನ ಕರ್ಕೊಂಡು ಹೋಗ್ತಾನೆ ಅವರ ಮನೆ ಒಂದು ಸಣ್ಣ ಗುಡ್ಡದ ಮೇಲೆ ಇರುತ್ತೆ ಜೊತೆಗೆ ಅದು ಹೆಂಚಿನ ಮನೆ ಜೊತೆಗೆ ಚಂದ್ರನ್ ತನ್ನ ಹೆಂಡತಿಯೊಂದಿಗೆ ಕಳೆಯುವಂತ ರೂಮ್ಗೆ ಕೂಡ ಸರಿಯಾಗಿ ಬಾಗಿಲೇ ಇರಲ್ಲ ಅಂಡ್ ಆ ಬಾಗಿಲಿಗೆ ಅಡ್ಡಲಾಗಿ ಒಂದು ಪರದೆಯನ್ನು ಎಳೆದಿರ್ತಾರೆ ಅಷ್ಟೇ ಇನ್ನು ಆ ರೂಮ್ ಅಲ್ಲಿ ಆಗಾಗ ಕಲರ್ ಚೇಂಜ್ ಆಗುವಂತಹ ಲೈಟ್ ಒಂದು ಇರುತ್ತೆ ಅದು ಚಂದ್ರನ್ ನ ಒಂದು ದೊಡ್ಡ ಇನ್ವೆನ್ಷನ್ ಆನಂತರ ಚಂದ್ರನ್ ಡೈಲಿ ರಾತ್ರಿಗಳಲ್ಲಿ ತನ್ನ ಫ್ರೆಂಡ್ಸ್ ಜೊತೆ ಚೆನ್ನಾಗಿ ಕುಡಿದು ಮನೆಗೆ ಬರ್ತಾನೆ ಮನೆಗೆ ಬಂದ ತಕ್ಷಣ ಆತ ಬಲವಂತವಾಗಿ ತನ್ನ ಹೆಂಡತಿಯನ್ನು ಇಟ್ಕೊಂಡು ಅವಳೊಂದಿಗೆ ಶಾರೀರಿಕವಾಗಿ ಒಂದಾಗಲು ಬಯಸ್ತಾನೆ ಆದ್ರೆ ಸುಧಾ ಅದಕ್ಕೆಲ್ಲ ನಿರಾಕರಿಸ್ತಾಳೆ ಯಾಕಂದ್ರೆ ಆ ರೂಮ್ ನಲ್ಲಿರುವ ಕಿಟಕಿ ಯಾವಾಗಲೂ ಕೂಡ ಓಪನ್ ಆಗೇ ಇರುತ್ತೆ ಸುಧಾ ಅದನ್ನ ಕ್ಲೋಸ್ ಮಾಡೋದಕ್ಕೆ ಟ್ರೈ ಮಾಡ್ತಾಳೆ ಆದ್ರೆ ಅದು ಸಾಧ್ಯವಾಗೋದಿಲ್ಲ ಇನ್ನು ಹೆಂಡತಿ ಹತ್ತಿರಕ್ಕೆ ಬಿಟ್ಟುಕೊಳ್ಳದೆ ಹೋಗಿದ್ದರಿಂದ ಚಂದ್ರನ್ ಸಿಟ್ಟಾಗಿ ಪಕ್ಕಕ್ಕೆ ತಿರ್ಕೊಂಡು ಮಲ್ಕಳ್ತಾನೆ ಇನ್ನೂ ಆ ಸಣ್ಣದಾದಂತ ಮನೆಯಲ್ಲಿ ಚಂದ್ರನ್ ತಮ್ಮ ಮತ್ತು ಅವನ ತಾಯಿ ಕೂಡ ಇರ್ತಾರೆ ಈಗ ಸುಧಾ ಕೂಡ ಅಂತಹ ಓಪನ್ ಪ್ಯಾಲೇಸ್ ಅಲ್ಲೇ ಬದುಕಬೇಕು ಮನೆಯ ನೋಡಿ ಅವಳು ಅನ್ಕಂಫರ್ಟಬಲ್ ಫೀಲ್ ಆಗ್ತಾ ಇರ್ತಾಳೆ ಹಾಗಾಗಿ ಅವಳು ರಾತ್ರಿ ಹೊತ್ತು ತುಂಬಾ ಲೇಟ್ ಆಗಿ ಮತ್ತು ಬೆಳಿಗ್ಗೆ ಕೂಡ ಸ್ವಲ್ಪ ಲೇಟ್ ಆಗಿ ಎದ್ದೇಳ್ತಾಳೆ ಮಾರ್ನೇ ದಿನ ಅವಳು ತಮ್ಮ ಮನೆ ಸುತ್ತಮುತ್ತ ಇರುವಂತಹ ಪ್ರಕೃತಿಯನ್ನು ನೋಡಿ ತುಂಬಾ ಹ್ಯಾಪಿ ಫೀಲ್ ಆಗ್ತಾಳೆ ನಂತರ ಸುಧಾ ತನ್ನ ಗಂಡ ಚಂದ್ರನ್ ಹತ್ರಕ್ಕೆ ಹೋಗಿ ಮಾತಾಡೋದಕ್ಕೆ ಟ್ರೈ ಮಾಡ್ತಾಳೆ ಆದ್ರೆ ಅವನು ಅವಳ ಜೊತೆ ಮಾತಾಡೋದಿಲ್ಲ ತನ್ನ ಮನೆ ಸುತ್ತಮುತ್ತ ಸುರಿದಾಡುವಂತಹ ಹಂದಿಗಳ ಅವಳಿಯನ್ನ ತಡೆಯೋದಕ್ಕೆ ಒಂದಷ್ಟು ಲೋಕಲ್ ಸಿಡಿಮದ್ದುಗಳನ್ನ ತಯಾರಿಸೋದ್ರಲ್ಲಿ ಆಗಿರ್ತಾನೆ ಇನ್ನು ಚಂದ್ರನ್ ಪ್ರೊಫೆಷನ್ ಏನು ಅಂತ ನೋಡೋದಾದ್ರೆ ಆತ ಒಂದು ಎಲೆಕ್ಟ್ರಿಕಲ್ ಶಾಪ್ ನಲ್ಲಿ ಕೆಲಸ ಮಾಡ್ತಾ ಇರ್ತಾನೆ ಆ ದಿನ ರಾತ್ರಿ ಚಂದ್ರನ್ ತನ್ನ ಹೆಂಡತಿ ಹತ್ರಕ್ಕೆ ಬಂದು ಅವಳೊಂದಿಗೆ ಇಂಟಿಮೇಟ್ ಆಗೋದಕ್ಕೆ ಟ್ರೈ ಮಾಡ್ತಾನೆ ನಮ್ಮ ರೂಮ್ ನ ಓಪನ್ ವಿಂಡೋದಿಂದಾಗಿ ನನ್ಗೆ ಸ್ವಲ್ಪ ಅನ್ಕಂಫರ್ಟಬಲ್ ಅನಿಸ್ತಾ ಇದೆ ಅಂತ ಹೇಳುವಷ್ಟರಲ್ಲಿ ಚಂದ್ರನ್ ಅಷ್ಟಕ್ಕೆ ಸಿಟ್ ಮಾಡಿಕೊಂಡು ಪಕ್ಕಕ್ಕೆ ತಿರುಗಿ ಮಲ್ಕೊಳ್ತಾನೆ ಮಾರ್ನೇ ದಿನ ಆತ ಟಿಫನ್ ಕೂಡ ಮಾಡದೆ ಮನೆಯಿಂದ ತನ್ನ ಎಲೆಕ್ಟ್ರಿಕಲ್ ಶಾಪ್ಗೆ ಹೊರಟು ಹೋಗ್ತಾನೆ ಸುಧಾ ಕರೆದರೂ ಕೂಡ ಕೇಳಿಸಿಕೊಳ್ಳದೆ ಸುಮ್ಮನೆ ಹೊರಟು ಹೋಗ್ತಾನೆ ಇನ್ನು ಚಂದ್ರನ್ ಅಲ್ಲಿಂದ ಹೊರಟು ಹೋದ ನಂತರ ಸುಧಾ ತನ್ನ ಅತ್ತೆಗೆ ಗಿಡವನ್ನು ನೆಡುವಂತ ಕೆಲಸದಲ್ಲಿ ಸಹಾಯ ಮಾಡ್ತಾಳೆ ಆಗವಳು ತನ್ನ ಅತ್ತೆಯ ಜೊತೆ ನೀವಾದ್ರೂ ಎಳಿಯತ್ತೆ ರೂಮಲ್ಲಿ ಇರುವಂತ ಬ್ಲೂ ಲೈಟ್ ಅನ್ನ ಆಫ್ ಮಾಡೋದಕ್ಕೆ ಯಾಕಂದ್ರೆ ಅದು ಯಾವಾಗ್ಲೂ ಆನ್ ಆಗಿರೋದ್ರಿಂದ ನನಗೆ ಸರಿಯಾಗಿ ನಿದ್ದೆ ಬರ್ತಾ ಇಲ್ಲ ಅಂತ ಹೇಳ್ತಾಳೆ ಅದಕ್ಕೆ ಅವಳ ಅತ್ತೆ ನಾನು ಆ ಬ್ಲೂ ಲೈಟ್ ಬಗ್ಗೆ ಅವನ ಹತ್ರ ಏನು ಕೂಡ ಮಾತಾಡೋದಕ್ಕಾಗಲ್ಲ ಯಾಕಂದ್ರೆ ಅವನು ತುಂಬಾ ದೀರ್ಘಕಾಲದಿಂದ ಬ್ಲೂ ಲೈಟ್ ಬಗ್ಗೆ ಪ್ರಯೋಗಗಳನ್ನ ಮಾಡಿದ್ದಾನೆ ಹಾಗಾಗಿ ಆ ಲೈಟ್ ಬಗ್ಗೆ ಯಾರೇನೇ ಮಾತಾಡಿದ್ರು ಕೂಡ ಆತ ಸಹಿಸಲ್ಲ ಅಂತಾರೆ ಅನಂತರ ಸುಧಾ ತನ್ನ ಅತ್ತೆಯನ್ನ ಈ ಊರಲ್ಲಿ ಎಷ್ಟು ಫ್ಯಾಮಿಲಿಗಳು ಇದ್ದಾವೆ ಅಂತ ಕೇಳ್ತಾಳೆ ಆಗ ಅವಳ ಅತ್ತೆ ನಾನು ಈ ಊರಿಗೆ ಮದುವೆಯಾಗಿ ಬಂದಾಗ ಹತ್ತತ್ರ ಎರಡ್ ಸಾವಿರ ಫ್ಯಾಮಿಲೀಸ್ ಇತ್ತು ಈಗ ಹತ್ತತ್ರ ಒಂದು ಎಂಟುನೂರ ಮನೆ ಇರಬಹುದು ಅಂತ ಹೇಳ್ತಾರೆ ಇದಕ್ಕೂ ಮುಂಚೆ ಇಲ್ಲಿ ಟೀ ಫ್ಯಾಕ್ಟ್ರಿಗಳು ಕೂಡ ಇದ್ವು ಈಗ ಅವೆಲ್ಲ ಬಂದಾಗಿ ಹೋಗಿವೆ ಅಂತಾರೆ ಸೀನ್ ಕಟ್ ಮಾಡಿದ್ರೆ ಆ ರಾತ್ರಿ ಚಂದ್ರನ್ ಮನೆಯವರೆಗೆ ಕುಳಿತು ಊಟ ಮಾಡ್ತಾ ಇರ್ತಾನೆ ಆ ಟೈಮಲ್ಲಿ ಸುಧಾ ರೂಮ್ ನಲ್ಲಿರುವಂತಹ ಬ್ಲೂ ಲೈಟ್ ಬಗ್ಗೆ ಮಾತಾಡ್ತಾಳೆ ಆ ಲೈಟ್ ಗೆ ಒಂದು ಸ್ವಿಚ್ ಅನ್ನ ಫಿಕ್ಸ್ ಮಾಡ್ರಿ ಯಾಕಂದ್ರೆ ಆ ಲೈಟ್ ಟ್ವೆಂಟಿ ಫೋರ್ ಅವರ್ ಕೂಡ ಉರಿತಾನೆ ಇರುತ್ತೆ ಅಂತಾಳೆ ಅದಕ್ಕೆ ಚಂದ್ರನ್ ಇದೊಂದು ಸ್ಪೆಷಲ್ ಆದಂತ ಲೈಟ್ ಅದು ಆಗಾಗ ತನ್ನ ಕಲರ್ ಗಳನ್ನ ಚೇಂಜ್ ಮಾಡ್ತಾ ಇರುತ್ತೆ ಇನ್ನು ಆ ಲೈಟ್ ನ ಬಗ್ಗೆ ಒಂದು ಕಂಪನಿಯ ಜೊತೆ ಸದ್ಯದಲ್ಲಿ ಮಾತಾಡೋದಕ್ಕಿದೆ ಅಂತ ಹೇಳ್ತಾನೆ ಆಗ ಸುಧಾ ಹೇಳ್ತಾಳೆ ನಮ್ಮೂರಲ್ಲಿ ನಡೆಯುವಂತಹ ಜಾತ್ರೆಗಳಲ್ಲಿ ಇದಕ್ಕಿಂತಲೂ ಕಲರ್ ಕಲರ್ ಆಗಿ ಒಳೆಯುವಂತಹ ಬೇಜಾನ್ ಲೈಟ್ಗಳು ಬಂದಿರ್ತವೆ ಹಾಗಾಗಿ ಇದರಲ್ಲಿ ಅಂತ ಸ್ಪೆಷಲ್ ಏನಿದೆ ಅಂತಾಳೆ ಇದರಿಂದಾಗಿ ಸಡನ್ ಆಗಿ ಸಿಟ್ಟು ಆಗಿ ಹೋದಂತಹ ಚಂದ್ರನ್ ಅಲ್ಲೇ ಉರಿಯುತ್ತಾ ಇದ್ದಂತ ಬೆಂಕಿಯ ಕೆಂಡಗಳನ್ನ ಅವಳ ಮೇಲಕ್ಕೆ ಒದಿತಾನೆ ಮಾರನೇ ದಿನವೂ ಕೂಡ ಚಂದ್ರನ್ ಟಿಫನ್ ಬಾಕ್ಸ್ ಅನ್ನು ತೆಗೆದುಕೊಳ್ಳದೆ ತನ್ನ ಶಾಪ್ ಗೆ ಹೋಗಿರ್ತಾನೆ ಹೀಗಾಗಿ ಅವಳು ಗಂಡನಿಗೋಸ್ಕರ ಅಡಿಗೆಯನ್ನ ರೆಡಿ ಮಾಡಿ ಬಾಕ್ಸ್ ಅನ್ನು ತೆಗೆದುಕೊಂಡು ಅವನ ಶಾಪ್ಗೆ ಹೋಗ್ತಾಳೆ ಇನ್ನು ಸುಧಾ ರೆಡಿ ಮಾಡಿದಂತಹ ಅಡಿಗೆ ಟೇಸ್ಟ್ ಅನ್ನು ನೋಡಿದಂತಹ ಆ ಶಾಪ್ ನ ಓನರ್ ಸುಧಾಳನ್ನು ಒಗಳ ತೊಡಕ್ತಾನೆ ಇದರಿಂದಾಗಿ ಒಳಗೊಳಗೆ ಸಿಟ್ಟಾದಂತ ಚಂದ್ರನ್ ಹೊಸ ಪ್ಲೇಸ್ ಗಳ ಬಗ್ಗೆ ಏನೂ ಕೂಡ ಗೊತ್ತಿಲ್ಲದೆ ಯಾಕೀಗೆಲ್ಲ ಬರೋದಕ್ಕೆ ಹೋಗ್ತೀಯಾ ಇನ್ಮೇಲೆ ಮನೆಯಿಂದ ಎಳ್ದೆ ಕೇಳದೆ ಹೊರಕ್ಕೆ ಬಂದ್ರೆ ಚೆನ್ನಾಗಿರೋದಿಲ್ಲ ಅಂತ ವಾರ್ನಿಂಗ್ ಮಾಡ್ತಾನೆ ಇದರಿಂದಾಗಿ ಸುಧಾ ನೊಂದ್ಕೊಳ್ತಾನೆ ತನ್ನ ಮನೆ ಕಡೆ ಹೊರಡ್ತಾಳೆ ಆದ್ರೆ ಇವನ ನಡೋಳಿಕೆ ಚಂದ್ರನ್ ಓನರ್ಗೆ ಅಷ್ಟಾಗಿ ಇಷ್ಟವಾಗೋದಿಲ್ಲ ಇನ್ನು ಅದೇ ದಿನ ರಾತ್ರಿ ಚಂದ್ರನ್ ಬ್ರದರ್ ಮನೆಯಲ್ಲಿ ಇರ್ತಾನೆ ಮತ್ತು ಊಟವನ್ನ ಮಾಡ್ತಾ ಇರ್ತಾನೆ ಅದೇ ಟೈಮ್ ಅಲ್ಲಿ ಸ್ನಾನ ಮಾಡ್ಕೊಂಡು ಬಂದಂತ ಸುಧಾ ತನ್ನ ರೂಮ್ ಅಲ್ಲಿ ಬಟ್ಟೆಗಳನ್ನ ಚೇಂಜ್ ಮಾಡ್ಕೊಳ್ತಾ ಇರ್ತಾಳೆ ಆದರೆ ರೂಮ್ ನಲ್ಲಿರುವಂತಹ ಬ್ಲೂ ಲೈಟ್ ಯಾವಾಗ್ಲೂ ಕೂಡ ಆನ್ ಆಗಿರೋದ್ರಿಂದ ಅವಳು ಬಟ್ಟೆಗಳನ್ನ ಬದಲಿಸ್ತಾ ಇರುವಂತಹ ದೃಶ್ಯವೆಲ್ಲವೂ ಕೂಡ ಆ ಕಿಟಕಿಯ ಪರದೆ ಮೇಲೆ ಬಿದ್ದು ಅದೆಲ್ಲವೂ ಕೂಡ ಚಂದ್ರನ್ ಬ್ರದರ್ ಗೆ ಕಾಣಿಸ್ತಾ ಇರುತ್ತೆ ಆಗ ಆತ ಊಟ ಮಾಡೋದನ್ನೇ ಬಿಟ್ಟು ತುಂಬಾ ವಿಯರ್ಡ್ ಆಗಿ ಅವಳನ್ನೇ ಗಮನಿಸ್ತಾ ಇರ್ತಾನೆ ನೆಕ್ಸ್ಟ್ ಅಲ್ಲಿ ಸುಧಾ ಆ ಕಿಟಕಿ ಬಗ್ಗೆ ಮತ್ತು ಆ ರೂಮ್ನ ನ ಡೋರ್ ಬಗ್ಗೆ ಚಂದ್ರನ್ ಹತ್ರ ಮಾತಾಡ್ತಾಳೆ ಆದರೆ ಬೇಸಿಕ್ ನೀಡ್ಸ್ ಬಗ್ಗೆ ಕೂಡ ತಲೆ ಕೆಡಿಸಿಕೊಳ್ಳದಂತಹ ಚಂದ್ರನ್ ಇಲ್ಲಿನ ವ್ಯವಸ್ಥೆಗಳು ಹೆಚ್ಚು ಕಮ್ಮಿ ಈಗೇ ಇರ್ತವೆ ಕೇವಲ ನೀನ್ ಹೇಳ್ತಾ ಇದೀಯ ಅಂತ ತಾಜ್ಮಹಲ್ ಕಟ್ಬೇಕಾ ಅಂತಾನೆ ನಂತರ ಅಲ್ಲಿಂದ ಶಾಪ್ಗೆ ಹೊರಟು ಹೋಗ್ತಾನೆ ಆಮೇಲೆ ಸುಧಾ ಮತ್ತು ಅವಳತ್ತ ಇಬ್ಬರು ಸೇರಿ ರಟ್ಟು ಮತ್ತು ಬಟ್ಟೆಗಳಿಂದ ಆ ಕಿಟಕಿಗೆ ಒಂದು ಡೋರ್ ಅನ್ನ ರೆಡಿ ಮಾಡಿ ಫಿಕ್ಸ್ ಮಾಡ್ತಾರೆ ಇದರಿಂದ ಸುಧಾ ಕೂಡ ತುಂಬಾ ಖುಷಿ ಆಗ್ತಾಳೆ ರಾತ್ರಿಗೆ ಮನೆಗೆ ಬಂದಂತ ಚಂದ್ರನ್ ಆ ಕಿಟಕಿಯನ್ನು ನೋಡಿ ಶಾಕ್ ಆಗ್ತಾನೆ ಯಾಕಂದ್ರೆ ಆತನಿಗೆ ಅದೆಲ್ಲ ಇಷ್ಟವಾಗೋದಿಲ್ಲ ಇನ್ನು ಚಂದ್ರನ್ ಊಟ ಮಾಡ್ತಾ ಇರಬೇಕಾದ್ರೆ ಚಂದ್ರನ್ ಮದರ್ ಆ ರೂಮ್ ನಲ್ಲಿ ಬ್ಲೂ ಲೈಟ್ ನ ಬಗ್ಗೆ ಮಾತಾಡ್ತಾರೆ ನಮ್ಮ ಸೊಸೆಗೆ ಆ ರೂಮಲ್ಲಿ ಲೈಟ್ ಯಾವಾಗ್ಲೂ ಆನ್ ಆಗಿರೋದ್ರಿಂದ ಸರಿಯಾಗಿ ನಿದ್ರೆ ಮಾಡ್ತಿಲ್ಲ ಹಾಗಾಗಿ ಆ ಲೈಟ್ಗೆ ಒಂದು ಸ್ವಿಚ್ ಅನ್ನ ಫಿಕ್ಸ್ ಮಾಡಬಹುದಲ್ವಾ ಅಂತಾರೆ ಇನ್ನು ಚಂದ್ರನ್ಗೆ ಆ ಲೈಟ್ ನ ಬಗ್ಗೆ ಮಾತಾಡಿದ್ದರಿಂದಾಗಿ ವಿಪರೀತ ಸಿಟ್ಟು ಬರುತ್ತೆ ಹೀಗಾಗಿ ಅವನು ಊಟ ಮಾಡೋದನ್ನೇ ಬಿಟ್ಟು ಅಲ್ಲಿಂದ ತನ್ನ ಶಾಪ್ ಗೆ ಹೋಗಿ ಮಲಗಿಕೊಳ್ತಾನೆ ಇನ್ನು ಮಾರನೇ ದಿನ ಬೆಳಿಗ್ಗೆ ಶಾಪ್ಗೆ ಬಂದಂತಹ ಶಾಪ್ ಓನರ್ ಚಂದ್ರನ್ ಮಲಗಿರೋದನ್ನ ನೋಡಿ ನಿನಗೆ ಹೊಸದಾಗ ಮದುವೆ ಆಗಿದೆ ಹಾಗಾಗಿ ನಿನ್ನ ನೆನಪಿ ಜೊತೆ ಯಾವಾಗ್ಲೂ ಜಗಳ ಆಡೋದಕ್ಕೆ ಹೋಗ್ಬೇಡ ಅಂತಾರೆ ಇನ್ನು ಸುಧಾ ಮನೆಯಲ್ಲಿ ಗಂಡನಿಗೋಸ್ಕರ ವೈಟ್ ಮಾಡ್ತಾ ಇರ್ತಾಳೆ ಟಿಫನ್ ಮಾಡೋದಕ್ಕೆ ಬಂದ

ಇನ್ನು ಚಂದ್ರನ್ ರಾತ್ರಿ ತುಂಬಾ ಒತ್ತಾದ ನಂತರ ಚೆನ್ನಾಗಿ ಡ್ರಿಂಕ್ಸ್ ಮಾಡಿ ಮನೆಗೆ ಬರ್ತಾನೆ ಆಗ ಸುಧಾ ಮನೆಗೆ ಕುಟ್ಕೊಂಡು ಬಂದಿದ್ಯಾ ಅಂತ ಕೇಳ್ತಾಳೆ ಅದಕ್ಕೆ ಸಿಟ್ಟಾದಂತ ಚಂದ್ರನ್ ಕಾರಣವಿಲ್ಲದೆ ಅವಳನ್ನ ಒಡೆಯ ತೊಡಗ್ತಾನೆ ಇನ್ನು ಸುಧಾ ನಿಂದ ಹೊರಗೆ ಹೋಗ್ತಾ ಇರಬೇಕಾದ್ರೆ ಅವಳನ್ನ ಇಟ್ಕೊಂಡಂತ ಚಂದ್ರನ್ ಕಾಲಿನಿಂದ ಅವಳ ಒಟ್ಟಿಗೆ ಒದಿತಾನೆ ಸುಧಾ ಅವನ ಚಿತ್ರವಧಿಯಿಂದಾಗಿ ಕಂಗಲ್ ಹೋಗ್ತಾಳೆ ಅಂಡ್ ಇದೆಲ್ಲವೂ ಕೂಡ ರೂಮ್ ನ ಒರಗೆ ಮಲಗಿದ್ದಂತಹ ಚಂದ್ರನ್ ಮದರ್ಗೆ ಗೊತ್ತಾಗ್ತಾ ಇರುತ್ತೆ ಆದ್ರೂ ಕೂಡ ಆಕೆ ಗಂಡ ಹೆಂಡತಿ ವಿಷಯದಲ್ಲಿ ತಲೆ ಹಾಕೋದಕ್ಕೆ ಹೋಗಲ್ಲ ನಂತರ ಚಂದ್ರನ್ ಒಂದು ಶೆಲ್ ಬ್ಯಾಕ್ ತೆಗೆದುಕೊಂಡು ಸುತಾಳ ಕಾಲಿಗೆ ಜೋರಾಗಿ ಹೊಡಿತಾನೆ ನೋವಿನಿಂದ ಸುಧಾ ಜೋರಾಗಿ ಸೀರ್ತಾಳೆ ಆನಂತರ ಚಂದ್ರನ್ ಬಲವಂತವಾಗಿ ಅವಳೊಂದಿಗೆ ಇಂಟಿಮೇಟ್ ಆಗ್ತಾನೆ ಮಾರನೆ ದಿನ ಸುಧಾ ಇದ್ದ ತಕ್ಷಣ ತನ್ನ ಕಾಲನ್ನ ನೋಡಿಕೊಳ್ತಾಳೆ ಕಾಲಿಗೆ ದೊಡ್ಡ ಗಾಯವಾಗಿರುತ್ತೆ ಇದರಿಂದಾಗಿ ಸುಧಾಗೆ ಜ್ವರ ಕೂಡ ಬಂದಿರುತ್ತೆ ಅವಳ ಪರಿಸ್ಥಿತಿಯನ್ನ ನೋಡಿದಂತಹ ಅವಳ ಅತ್ತೆ ತನ್ನ ಸೊಸೆಗಂತ ಒಂದಷ್ಟು ಕಷಾಯವನ್ನ ಮಾಡಿಕೊಡ್ತಾರೆ ಆ ಟೈಮಲ್ಲಿ ಅಷ್ಟು ದೂರದ ಪಕ್ಕದ ಮನೆಯಲ್ಲಿ ಇರುವಂತಹ ಒಂದು ಚಿಕ್ಕ ಹುಡುಗಿ ಸುಧಾತ್ರಕ್ಕೆ ಬರ್ತಾಳೆ ಆಗಾಗ ಆ ಹುಡುಗಿ ಸುಧಾ ಮನೆಗೆ ಬಂದು ಹೋಗ್ತಾ ಇರ್ತಾಳೆ ಈ ಟೈಮಲ್ಲಿ ಅವಳು ಒಂದು ಬೊಂಬೆಯನ್ನ ಅವಳಿಗೆ ತೋರಿಸಿ ಅಕ್ಕ ನಾನು ನಿಂಗೊಂದು ಮ್ಯಾಜಿಕ್ ತೋರಿಸ್ತೀನಿ ನೋಡು ಅಂತ ಹೇಳಿ ಆ ಪರದೆ ಹಿಂದೆ ನಿಂತ್ಕೊಂಡು ಬೊಂಬೆಯನ್ನ ಆಡಿಸ ತೊಡಗ್ತಾಳೆ ಅದನ್ನು ನೋಡಿದಂತಹ ಸುಧಾಗೆ ನಾನು ಡೈಲಿ ಬಟ್ಟೆಗಳನ್ನ ಬದಲಿಸ್ತಾ ಇರಬೇಕಾದ್ರೆ ಚಂದ್ರನ್ ತಮ್ಮನಾದಂಥ ರಮೇಶ್ ಇದೆಲ್ಲವನ್ನೂ ಕೂಡ ನೋಡ್ತಾನೆ ಇದ್ದಾನೆ ಅನ್ನೋದು ಅವಳಿಗೆ ಗೊತ್ತಾಗುತ್ತೆ ಆ ರಾತ್ರಿ ಗಂಡ ಚಂದ್ರನ್ ಸುಧಾ ಹತ್ರಕ್ಕೆ ಬಂದು ಮತ್ತೆ ಬಲಾತ್ಕಾರ ಮಾಡೋದಕ್ಕೆ ಟ್ರೈ ಮಾಡ್ತಾನೆ ಆದ್ರೆ ಸುಧಾ ಹತ್ರಕ್ಕೆ ಬರಬೇಡ ಅಂತ ಬೆದರಿಕೆ ಆಗ್ತಾ ಚಂದ್ರನ್ಗೆ ಚಾಕುವನ್ನ ತೊಡಗ್ತಾಳೆ ಇನ್ನು ರೂಮಲ್ಲಿ ಆಗ್ತಾ ಇರುವಂತಹ ಗಲಾಟೆಯನ್ನ ಕೇಳಿಸ್ಕೊಂಡಂತಹ ಚಂದ್ರನ್ ಮದರ್ ಏನಾಯ್ತು ಅಂತ ತನ್ನ ಸೊಸೆಯನ್ನ ಕೂಗಿ ಕೇಳ್ತಾರೆ ಅದರಿಂದಾಗಿ ಚಂದ್ರನ್ ಸೈಲೆಂಟ್ ಆಗಿ ರೂಮಿಂದ ಹೊರಕ್ಕೆ ಹೋಗ್ತಾನೆ ಮನೆ ದಿನ ಸುಧಾ ತನ್ನ ಗಂಡನ ಹತ್ರ ಮಾತಾಡ್ತಾ ಒಂದು ಸ್ವಲ್ಪ ದಿನ ನಾನು ನನ್ನ ತವರು ಮನೆಗೆ ಹೋಗಿ ಬರ್ತೀನಿ ಅಂತ ಕೇಳ್ತಾಳೆ ಅದಕ್ಕೆ ಚಂದ್ರನ್ ಯಾವ ತವರು ಮನೆ ಮನೆಯಲ್ಲಿ ನಿಮ್ಮಮ್ಮ ಇಲ್ಲ ಇನ್ನು ಇರುವಂತ ನಿಮ್ಮಪ್ಪ ಅಪ್ಪ ಯೂಸ್ಲೆಸ್ಸು ಅವರು ನೋಡೋದಕ್ಕೆ ಇಲ್ಲಿಂದ ಹೋಗ್ಬೇಕಾ ಅಂತಾನೆ ಮದುವೆ ಮಾಡ್ಕೊಂಡು ಮನೆಗೆ ಬಂದ ಮೇಲೆ ನಿನಗೆಲ್ಲಾ ಕೂಡ ಗಂಡನೇ ಆಗಿರ್ತಾನೆ ಹಾಗಾಗಿ ನೀನು ಸಾಯೋವರೆಗೂ ಇಲ್ಲೇ ಇರಬೇಕು ಇಲ್ಲೇ ಬದುಕಬೇಕು ಅಂತ ಹೇಳಿ ಅಲ್ಲಿಂದ ಹೊರಟು ಹೋಗ್ತಾನೆ ಇನ್ನು ಚಂದ್ರನ್ ಅಲ್ಲಿಂದ ಹೋದ ನಂತರ ಸುಧಾ ಇನ್ನೀ ಮನೆಯಲ್ಲಿ ಇರಲೇಬಾರದು ಅಂತ ಅನ್ಕೊಂಡು ಒಂದಷ್ಟು ಬಟ್ಟೆಗಳನ್ನು ತೆಗೆದುಕೊಂಡು ಅಲ್ಲಿಂದ ಹೊರಟು ಹೋಗ್ತಾಳೆ ಒಂದು ಸ್ವಲ್ಪ ದೂರ ಹೋದ ನಂತರ ಅದೇ ದಾರಿಯಲ್ಲಿ ಚಂದ್ರನ್ ಎದುರಾಗ್ತಾನೆ ಸುಧಾಳನ್ನ ಹಾಗೆ ರಸ್ತೆಯಲ್ಲಿ ನೋಡುತ್ತಲೇ ಚಂದ್ರನಿಗೆ ತುಂಬಾ ಕೋಪ ಬರುತ್ತೆ ಒಂದು ಕೋಲನ್ನು ತೆಗೆದುಕೊಂಡು ನಡು ರಸ್ತೆಯಲ್ಲಿ ಅವಳಿಗೆ ಹೊಡಿತಾನೆ ಇನ್ನು ಸುಧಾ ಅಲ್ಲಿಂದ ಓಡೋಗೋದಕ್ಕೆ ಟ್ರೈ ಮಾಡ್ತಾಳೆ ಆದ್ರ ಎದುರಿಗೆ ಒಂದು ಕಾಡು ಹಂದಿ ನಿಂತಿರುತ್ತೆ ಇನ್ನು ಚಂದ್ರನ್ ಪ್ರಾಣಿಗಳಿಗೆ ಒಡೆಯುವಂತೆ ಅವಳನ್ನ ಒಡೆದು ಅವಳ ಕೂದಲನ್ನ ಹಿಡಿದು ದರ ಹೇಳ್ಕೊಂಡು ಮನೆಗೆ ತಂದು ಬಿಸಾಕ್ತಾನೆ ಸಿನ್ ಕಟ್ ಮಾಡಿದ್ರೆ ಸುಧಾಳ ಪರಿಸ್ಥಿತಿಯನ್ನ ನೋಡಿದಂತಹ ಅವಳಿಗೆ ಅವಳಿಗಾಗಿರುವಂತಹ ಗಾಯಿಗಳಿಗೆ ಸ್ವಲ್ಪ ಉಪಶಮನ ಆಗೋದಕ್ಕೋಸ್ಕರ ಬಿಸಿ ನೀರನ್ನ ತಂದಿರ್ತಾರೆ ಆಕೆ ಸುಧಾ ಜೊತೆ ಮದುವೆ ಆದಂತಹ ಹೊಸದರಲ್ಲಿ ನನ್ನ ಗಂಡ ಕೂಡ ನನ್ನನ್ನ ಹೀಗೇನೆ ಒಡಿತಾ ಇದ್ದ ನಾನು ಕೂಡ ಆಗ್ಲೇ ಈ ಮನೆಯಿಂದ ಹೊರಟೋಗ್ಬೇಕಂತ ಪ್ರಯತ್ನ ಪಟ್ಟೆ ಆದ್ರೆ ಸಾಧ್ಯವಾಗಲೇ ಇಲ್ಲ ಅಂತ ಆಕೆ ತನ್ನ ಬದುಕಿನ ಕಷ್ಟಗಳನ್ನು ಕೂಡ ಸೊಸೆ ಹತ್ರ ಹೇಳ್ಕೊಳ್ತಾರೆ ನಂತರ ರಾತ್ರಿಗೆ ಮನೆಗೆ ಬಂದಂಥ ಚಂದ್ರನ್ ಸುತ ಯಾವ ಕಂಡೀಷನ್ನಲ್ಲಿ ಇದ್ದಾಳೆ ಅನ್ನೋದನ್ನು ಕೂಡ ನೋಡದೆ ಅವಳೊಂದಿಗೆ ಬಲವಂತದಿಂದ ಇಂಟಿಮೇಟ್ ಆಗ್ತಾನೆ ಹೀಗೆ ಸುಧಾ ತನ್ನ ಲೈಫನ್ನ ತುಂಬಾ ದಾರುಣವಾದ ಪರಿಸ್ಥಿತಿಯಲ್ಲಿ ಕಳೀತಾ ಹೋಗ್ತಿರ್ತಾಳೆ ತನ್ನ ಲೈಫ್ ಯಾಕೆ ಆಗೋಯ್ತು ಇದಕ್ಕೆಲ್ಲ ಏನ್ ಮಾಡೋದು ಅಂತ ಆ ನದಿ ತೀರದ ಬಂಡೆಗಳ ಮೇಲೆ ಕುಳಿತು ಯೋಚನೆ ಮಾಡ್ತಾ ಇರ್ತಾಳೆ ಹೀಗೆ ಕೆಲವು ದಿನಗಳು ಕಳೆದು ಹೋಗುತ್ತೆ ಆಗಾಗ ಚಂದ್ರನ್ ಮೇಲೆ ವಿಪರೀತ ಸಿಟ್ಟು ಕೂಡ ಬರ್ತಾ ಇರುತ್ತೆ ಹೀಗಾಗಿ ಅವಳು ಆತ ನಿದ್ದೆ ಮಾಡ್ತಿರುವಾಗ್ಲೇ ಕೊಂದಾಕ್ಬೇಕು ಅನ್ಕೊಂಡು ಚಾಕುವನ್ನ ಹಿಡಿದು ಅವನನ್ನ ಕೊಲ್ಲೋದಕ್ಕೆ ಹೋಗ್ತಾಳೆ ಆದ್ರೆ ಯಾಕೋ ಏನೋ ಅದು ಅವಳಿಂದ ಸಾಧ್ಯವಾಗೋದಿಲ್ಲ ಒನ್ ಟೈಮ್ ಅಲ್ಲಿ ಮಳೆಗಾಲದಲ್ಲಿ ವಿಷಕಾರಿ ಚೇಳುಗಳು ಭೂಮಿಯಿಂದ ಹೊರಕೆ ಬರ್ತವೆ ಆ ಟೈಮ್ ಅಲ್ಲಿ ಚಂದ್ರನ್ ಮದರ್ ತನ್ನ ಸೊಸೆಯನ್ನ ಜಾಗೃತಿಯಾಗಿ ಇರುವಂತೆ ಹೇಳ್ತಾರೆ ಆ ಟೈಮಲ್ಲಿ ಸುಧಾ ಒಂದು ವಿಷಕಾರಿ ಚೇಳನ್ನ ಚಂದ್ರನ್ ಕೆಲಸ ಮಾಡ್ತಾ ಇರ್ಬೇಕಾದ್ರೆ ಬಿಡ್ತಾಳೆ ಆದ್ರೆ ಆ ಚೇಳು ಚಂದ್ರನ್ ಬೆನ್ನೀರಿ ಹೋಗ್ತಾ ಇರ್ಬೇಕಾದ್ರೆ ಆತ ಅದನ್ನ ಹಿಡಿದು ಸುತ್ತಿಗೆಯಿಂದ ಹೊಡೆದುಕೊಂಡು ಆಗ್ತಾನೆ ಹಾಕ್ತಾನೆ ಆ ನೆಕ್ಸ್ಟ್ ಸುಧಾ ಮತ್ತೊಂದು ಚಾನ್ಸ್ ತೆಗೆದುಕೊಂಡು ಚಂದ್ರ ನಿದ್ದೆ ಮಾಡ್ತಾ ಇರಬೇಕಾದ್ರೆ ಮನೆಯೊಳಗಿನ ಗ್ಯಾಸ್ ಅನ್ನ ಆನ್ ಅಲ್ಲಿಟ್ಟು ಬಾಗಿಲನ್ನ ಮುಚ್ಚಿ ಮನೆಯ ಹೊರಕ್ಕೆ ಬರ್ತಾಳೆ ಇನ್ನೇನು ಬೆಂಕಿ ಕಡ್ಡಿ ಕೀರಿ ಬೆಂಕಿ ಕೊಡಬೇಕು ಅನ್ನುವಷ್ಟರಲ್ಲಿ ಚಂದ್ರನ ಅಂಗಡಿಯ ಓನರ್ ಮನೆ ಹತ್ರಕ್ಕೆ ಬಂದು ಚಂದ್ರನನ್ನ ಕೂಗಿ ಕರೀತಾರೆ ಇದರಿಂದಾಗಿ ಸುಧಾಳ ಮತ್ತೊಂದು ಪ್ರಯತ್ನವೂ ಕೂಡ ವಿಫಲವಾಗಿ ಹೋಗುತ್ತೆ ಹೀಗೆ ದಿನಗಳು ಕಳೀತಾ ಹೋಗ್ಬೇಕಾದ್ರೆ ಚಂದ್ರನ್ ಓನರ್ ಒಂದಿನ ಅವರ ಮನೆಗೆ ಬರ್ತಾರೆ ಇನ್ನು ಚಂದ್ರನ್ ರೂಮ್ ನಲ್ಲಿ ಇರುವಂತಹ ಆ ಕಲರ್ ಚೇಂಜಿಂಗ್ ಲೈಟ್ ಅನ್ನು ನೋಡಿ ಆ ಲೈಟ್ ಅನ್ನ ಇನ್ನೊಂದಷ್ಟು ಡೆವಲಪ್ ಮಾಡು ನನಗೆ ಗೊತ್ತಿರುವಂತ ಕಂಪನಿ ಹತ್ರ ಈಗಾಗಲೇ ಒಂದಷ್ಟು ಮಾತಾಡಿದ್ದೀನಿ ಈ ಲೈಟ್ ಕಂಪ್ಲೀಟ್ ಆದ್ಮೇಲೆ ನಾವು ಹೋಗಿ ಅವರ ಹತ್ರ ಫೈನಲ್ ಆಗಿ ಮಾತಾಡೋಣ ಅಂತ ಹೇಳ್ತಾರೆ ಸೀನ್ ಕಟ್ ಮಾಡಿದ್ರೆ ಚಂದ್ರನ್ ತನ್ನ ಕಲೀಗ್ಸ್ ಮತ್ತು ಫ್ರೆಂಡ್ಸ್ ಜೊತೆ ಡ್ರಿಂಕ್ಸ್ ಮಾಡ್ತಾ ಇರ್ತಾನೆ ಈ ಕಡೆ ಸುಧಾ ಆ ರೂಮ್ ನಲ್ಲಿ ಇರುವಂತಹ ಕಲರ್ ಚೇಂಜಿಂಗ್ ಲೈಟ್ ಅನ್ನ ಆಫ್ ಮಾಡೋದಕ್ಕೋಸ್ಕರ ಒಂದು ಸ್ವಿಚ್ ಅನ್ನ ರೆಡಿ ಮಾಡ್ತಾ ಇರ್ತಾಳೆ ಇನ್ನೇನು ಆ ಸೆಟ್ ಮಾಡಬೇಕು ಅಷ್ಟರಲ್ಲಿ ಚಂದ್ರನ್ ಮನೆಯೊಳಕ್ಕೆ ಬರ್ತಾನೆ ಅವಳನ್ನು ದಾರುಣವಾಗಿ ಹೊಡೆದು ನಾನು ನಿಂಗೆ ಇಷ್ಟು ಸಾರಿ ಹೇಳಿದ್ದೀನಿ ಆ ಲೈಟ್ನ ತಂಟೆಗೆ ಹೋಗ್ಬೇಡ ಅಂತ ಹೇಳಿ ಅವಳನ್ನು ದಾರುಣವಾಗಿ ಹೊಡಿತಾನೆ ಇನ್ನೂ ಒಂದಿನ ದಿನ ಚಂದ್ರನ್ ಮದರ್ ಮತ್ತು ಬ್ರದರ್ ಅವರ ದೂರದ ನೆಂಟರ ಮದುವೆಗೆ ಹೋಗಿ ವಾಪಸ್ ಬರ್ತಾರೆ ಮತ್ತು ಮಾರನೇ ದಿನ ಇರುವಂತ ಮತ್ತೊಂದು ಫಂಕ್ಷನ್ಗೆ ಚಂದ್ರನ್ ಮತ್ತು ಸುಧಾ ಇಬ್ಬರೂ ಹೋಗ್ಬೇಕು ಅಂತ ಹೇಳ್ತಾರೆ ಹೀಗಾಗಿ ಮಾರನೇ ದಿನ ಸುಧಾ ಮತ್ತು ಚಂದ್ರನ್ ಇಬ್ಬರು ಕೂಡ ನೆಂಟರ ಮನೆಯ ಮದುವೆಗೆ ಬಸ್ ನಲ್ಲಿ ಹೊರಡ್ತಾರೆ ಆದ್ರೆ ಇಬ್ಬರು ಕೂಡ ಬಸ್ ನಲ್ಲಿ ಬೇರೆ ಬೇರೆ ಸೀಟುಗಳಲ್ಲಿ ಕೂತ್ಕೊಂಡು ವಿರುದ್ಧ ದಿಕ್ಕುಗಳಲ್ಲಿ ನೋಡ್ತಾ ಇರ್ತಾರೆ ಇನ್ನು ಮದುವೆಗೆ ಹೋದ ನಂತರ ಚಂದ್ರನ್ ಒಂದಷ್ಟು ಪರಿಚಯದವರ ಜೊತೆ ಕುಳಿತು ಡ್ರಿಂಕ್ಸ್ ಮಾಡ್ತಾ ಇರ್ತಾನೆ ಇನ್ನು ಆ ಟೈಮ್ ಅಲ್ಲಿ ಸುಧಾ ಅಲ್ಲಿಗೆ ಬಂದು ಮನೆಗೆ ಹೋಗೋದಿಕ್ಕೆ ತುಂಬಾ ಲೇಟ್ ಆಗ್ಬಹುದು ಹಾಗಾಗಿ ಹೀಗಲೇ ಹೊರಡೋಣ ಅಂತಾಳೆ ಆ ಟೈಮಲ್ಲಿ ಚಂದ್ರನ್ ಕುಡಿದ ಮತ್ತಿನಲ್ಲಿ ತನ್ನ ಹೆಂಡತಿಯನ್ನ ಅವರ ಮುಂದೆನೆ ಅವಮಾನಿಸ್ತಾನೆ ಜೊತೆಗೆ ನಾನೊಂದು ಸಾಂಗ್ ಆಡ್ತೀನಿ ನೀನ್ ಅದಕ್ಕೆ ಡ್ಯಾನ್ಸ್ ಮಾಡು ಅಂತ ಹೇಳ್ತಾನೆ ಇನ್ನು ಚಂದ್ರನ್ ಮಾತುಗಳನ್ನ ಕೇಳಿದಂತಹ ಅಲ್ಲಿದ್ದಂತ ಬಂಧುಗಳು ಅದನ್ನ ತಡೆಯೋದಕ್ಕೆ ಟ್ರೈ ಮಾಡ್ತಾರೆ ಆದ್ರೆ ಅದಕ್ಕೆ ಚಂದ್ರನ್ ಅವಳನ್ನ ನಿಂತಿ ಅವಳ ಜೊತೆ ಹೇಗಿರ್ಬೇಕು ಹೇಗಿರಬಾರ್ದು ಅನ್ನೋದು ನನಗ್ ಮಾತ್ರ ಗೊತ್ತು ನೀವು ಅದರ ಬಗ್ಗೆ ಎಲ್ಲ ಮಾತಾಡಂಗಿಲ್ಲ ಅಂತಾನೆ ಹೀಗೆ ತುಂಬಾ ಹೊತ್ತು ಕೆಟ್ಟದಾಗಿ ಬಿಹೇವ್ ಮಾಡಿದ ನಂತರ ಅವರಿಬ್ಬರು ಅಲ್ಲಿಂದ ಹೊರಡ್ತಾರೆ ಇನ್ನು ಹೋಗುವ ದಾರಿಯ ಮಧ್ಯೆ ಭಾರಿ ಮಳೆ ಶುರುವಾಗಿರುತ್ತೆ ಆ ಟೈಮಲ್ಲಿ ಹರಿತಾ ಇರುವಂತಹ ನೀರಲ್ಲಿ ನಿಧಾನವಾಗಿ ನಡೀತಾ ಹೋಗ್ತಾ ಇದ್ದಂತಹ ಚಂದ್ರನ್ ಕಾಲು ಜಾರಿ ಅರಿವು ಅಳ್ಳದೊಳಕ್ಕೆ ಬೀಳ್ತಾನೆ ಅದನ್ನು ನೋಡಿದಂತ ಸುಧಾ ಅವನನ್ನ ಕಾಪಾಡಬೇಕು ಅನ್ಕೊಂಡು ತನ್ನ ಕೈಯನ್ನ ಚಾಚಿ ಅವನನ್ನ ಮೇಲೆ ಕೇಳ್ಕೋಬೇಕು ಅಂತ ಟ್ರೈ ಮಾಡತೊಡಕ್ತಾಳೆ ಆದ್ರೆ ಚಂದ್ರನ್ ಆಗ್ಲೂ ಕೂಡ ಕೋಪದಿಂದ ನಿನ್ ತಕ್ಷಣ ಇಲ್ಲಿಂದ ಹೊರಟು ಹೋಗು ನಿನ್ನ ಏಲ್ಪ್ ಏನು ಕೂಡ ಬೇಕಾಗಿಲ್ಲ ಅಂತ ಅವಳನ್ನ ಗದರ್ತಾನೆ ಆ ಟೈಮಲ್ಲಿ ಬಿರುಗಾಳಿ ಜೋರಾಗಿ ಬೀಸತೊಡಗಿದ್ದರಿಂದಾಗಿ ಅಲ್ಲೊಂದಷ್ಟು ಮರಗಳು ಕುಸಿದು ಕೆಳಕ್ಕೆ ಬೀಳ್ತವೆ ಆ ಟೈಮಲ್ಲಿ ನೀರು ಎಲ್ಲಾ ಕಡೆಯಿಂದ ನುಗ್ಗಿ ಬರುತ್ತೆ ಆಗ ಚಂದ್ರನ್ ಆ ನೀರಲ್ಲಿ ಮುಳುಗಿ ಹೋಗ್ತಾ ಇರಬೇಕಾದ್ರೆ ತನ್ನ ಶರ್ಟ್ ಅನ್ನು ತೆಗೆದು ಸುಧಾ ಕಡೆ ಎಸೆದು ನನ್ನನ್ನು ಮೇಲಕ್ಕೆ ಎಳೆದುಕೋ ಅಂತ ಕೂಗ ತೊಡಗ್ತಾನೆ ಆದ್ರೆ ಸುಧಾ ಸಹಾಯಕ್ಕೆ ಹೋಗದೆ ನೋಡ್ತಾ ನಿಂತ್ಕೊಂತಾಳೆ ಅವಳ ಮೈಂಡಲ್ಲಿ ಇಲ್ಲ ಸಲ್ಲದ ಘರ್ಷಣೆಗಳು ಒಂದಕ್ಕೊಂದು ಒಯ್ದಾಡ್ತಾ ಇರ್ತವೆ ಇನ್ನು ಸುಧಾ ಕಡೆ ಕೂಗ್ತಾ ಇದ್ದಂಥ ಚಂದ್ರನ್ ನೀರಿನ ಪ್ರವಾಹ ಹೆಚ್ಚಾಗಿ ಹೋದ್ದರಿಂದ ಅದರಲ್ಲಿ ಕೊಚ್ಚಿಕೊಂಡು ಹೋಗಿ ಸತ್ತು ಹೋಗ್ತಾನೆ ಸೀನ್ ಕಟ್ ಮಾಡಿದ್ರೆ ಸುಧಾ ತನ್ನ ರೂಮ್ ನಲ್ಲಿರುವಂತಹ ಬ್ಲೂ ಲೈಟ್ ಅನ್ನ ಹೇಗಾದರೂ ಮಾಡಿ ಆಫ್ ಮಾಡಬೇಕು ಅನ್ಕೊಂಡು ಅದಕ್ಕೊಂದು ಸ್ವಿಚ್ ಅನ್ನ ರೆಡಿ ಮಾಡ್ತಾ ಇರ್ತಾಳೆ ಆ ಟೈಮಲ್ಲಿ ಅವಳ ಮೈದನ ರಮೇಶ್ ಅಲ್ಲಿಗೆ ಬರ್ತಾನೆ ಆತ ಸುಧಾ ಜೊತೆ ನಮ್ಮ ಅಣ್ಣನ ನೀನು ಯಾವ ತರ ಕೂಗಾಡ್ತಾ ಇದ್ದೆ ಅನ್ನೋದು ನನಗ್ ಗೊತ್ತು ಆ್ಯಂಡ್ ತಪ್ಪೆಲ್ಲವೂ ಕೂಡ ನನ್ನ ಅಣ್ಣಂದೇ ಅಂತಲೂ ಗೊತ್ತು ಆದರೆ ಇನ್ಮೇಲೆ ನೀನು ಈ ಮನೆಯಲ್ಲಿ ಇರ್ಬೇಕಂದ್ರೆ ನನ್ನ ಜೊತೆ ಅಡ್ಜಸ್ಟ್ ಮಾಡ್ಕೊಂಡು ಅಂತಾನೆ ಆಗ ಸುಧಾ ಹೇಳ್ತಾಳೆ ನಾನು ಆ ರೂಮ್ ಅಲ್ಲಿ ಯಾವ ತರ ಕೂಗಾಡ್ತಾ ಇದ್ನೋ ನಿನ್ನ ಅಣ್ಣ ಸಾಯ್ತಾ ಇರಬೇಕಾದ್ರೆ ಅದೇ ತರ ಕೂಗಾಡ್ತಾ ಇದ್ದ ಆದ್ರೆ ನಾನೇ ಆತನನ್ನ ಕಾಪಾಡ್ಲಿಲ್ಲ ನನ್ನ ಕಣ್ಣು ಮುಂದೇನೆ ನಿನ್ನ ಅಣ್ಣ ಮುಳುಗಿ ಮುಳುಗಿ ಸತೋತ ಅಂತಾಳೆ ಅದನ್ನು ಕೇಳಿದ ನಂತರ ಸುಧಾಳ ಮೈದನ ಅವಳನ್ನು ತುಂಬಾ ಕೆಟ್ಟದಾಗಿ ಬೈತಾನೆ ಆಗ ಸಿಟ್ಟಾದಂತ ಸುಧಾ ಎಲ್ಲಾ ಮುಚ್ಕೊಂಡು ಇಲ್ಲಿಂದ ಹೋಗದೆ ಹೋದ್ರೆ ನೀನು ಕೂಡ ನಿನ್ನ ಅಣ್ಣನ ಹತ್ರಕ್ಕೆ ಹೋಗ್ಬಿಡ್ತೀಯ ಅಂತ ಹೇಳ್ತಾಳೆ ಇದರಿಂದಾಗಿ ಸುಧಾಳ ಮೈದುನ ಭಯಪಡ್ತಾ ಅಲ್ಲಿಂದ ಹೊರಟು ಹೋಗ್ತಾನೆ ಫೈನಲಿ ಸುಧಾ ಆ ಬ್ಲೂ ಲೈಟ್ಗೆ ಏನೇನೋ ಮಾಡಿ ಒಂದು ಸ್ವಿಚ್ ಅನ್ನ ರೆಡಿ ಮಾಡಿ ಆ ಲೈಟನ್ನ ಆಫ್ ಮಾಡ್ತಾಳೆ ಇಲ್ಲಿಗೆ ಈ ಸಿನಿಮಾ ಎಂಡಾಗುತ್ತೆ ನಮಸ್ಕಾರ